ಮೊದಲನೇದಾಗಿ ಮಾಧ್ಯಮದವರಿಗೆ ವಿತ್ ಆಲ್ ಮೈ ಹಾರ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ರೀ ರಿಲೀಸ್ ಅಂತ ಗೊತ್ತಿದ್ರು, ಇಷ್ಟು ಜನ ಬಂದಿದ್ರು, ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಮ್ಗೆ ನಿಜವಾಗ್ಲು ವಿತ್ ಆಲ್ ಮೈ ಹಾರ್ಟ್ ತುಂಬ ತುಂಬ ಥ್ಯಾಂಕ್ಸ್. ಜನವಿನ್ಲಿ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ನಿಮ್ಮೆಲ್ಲರಿಗೂ. ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್ ಕೂಡ ಇದೇ ಹೆಸರಿನಲ್ಲಿ ಆಗಿತ್ತು. ಅವತ್ತು ಇಷ್ಟೇ ಜನ ಸೇರಿದ್ರಿ, ಇವತ್ತು ಇಷ್ಟೇ ಜನ ಬಂದಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಜನವಿನ್ಲಿ ಸಿನಿಮಾ ಬಗ್ಗೆ ಆಲ್ರೆಡಿ ಇವರೆಲ್ಲ ಹೇಳಿದ್ದಾರೆ, ಎಲ್ಲ ಗೊತ್ತಾಗಿದೆ ನಿಮಗೆ, ಒಂದಷ್ಟು ತುಣುಕುಗಳನ್ನ ನೋಡಿದ್ದೀರಾ. ಸೊ ಯಾ, ಸಿದ್ದೇಶ್ವರ ಎತ್ತಮಠ ಅವರಾಗು ಶೇಖರ್ ಸರ್ ಹೇಳಿದ್ರು ನಾನು ಸಿಕ್ಕಿದವ್ರಿಗೆ ಭಾಗ್ಯ ಅಂತ. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ಇಂಥ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾಗಡಿ ಸರ್ ಥ್ಯಾಂಕ್ ಯು ಸೋ ಮಚ್, ಈ ಥರದ ಒಂದು ಪಾತ್ರ ಕೊಟ್ಟು. ನನಗೆ ಸ್ವಲ್ಪ ಈ ಲವ್ ರೊಮ್ಯಾಂಟಿಕ್ ಸಿನಿಮಾಗಳು ಅಷ್ಟು ಆಗಿ ಬರೋದಿಲ್ಲ, ಅಂದರೆ ಮಾಡೋದಕ್ಕೆ ಬರೋದಿಲ್ಲ ಆ್ಯಕ್ಚುಲಿ. ಸೊ ಈ ಥರದ ಪಾತ್ರ ನಾನು ಕೂಡ ಆ್ಯಕ್ಚುಲಿ ಸರ್ ಕೇಳಿದೆ, ಸರ್ ಇದು ತುಂಬ ದೊಡ್ಡ ನಟರು ಮಾಡುವಂಥ ಕ್ಯಾರೆಕ್ಟರು ದರ್ಶನ್ ಸರ್, ಸುದೀಪ್ ಸರ್ ಅಂಥವ್ರ ಕೈಲಿ ಮಾಡಿಸಿ ನಾನು ಯಾಕೆ ಅಂತ ಗಾಂಧಿನಗರದಲ್ಲಿ ಹೋಟೆಲಲ್ಲಿ. ಸರ್ ಅವಾಗ ಇಲ್ಲ ನೀವು ಮಾಡ್ತೀಯ ಮಾಡು ಅಂತ ಹೇಳಿದರು. ಸೊ ನನಗೂ ಉತ್ತರ ಕರ್ನಾಟಕದ ಭಾಷೆ ನಿಜವಾಗ್ಲೂ ಅಷ್ಟು ಅದರ ಪರಿಚಯವಿರಲಿಲ್ಲ, ಅಂದರೆ ಕೇಳಿದ್ದೆ, ಭಾಷಾ ಸ್ಪಷ್ಟತೆ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಬಟ್ ವಾಸ್ ವೆರಿ ಶೋರ್ ಡಬ್ಬಿಂಗ್ ನಾನು ಮಾಡಬೇಕು, ಬೇರೆಯವ್ರ ಕೈಲಿ ಮಾಡಿಸ್ಬಾರ್ದು ಅಂತ. ಸೊ ನಾವು ಸೆಟ್ ಶೂಟಿಂಗ್ ಮುಗಿದ ನಂತರ ಕೂಡ ನಾವೆಲ್ಲ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಿದ್ವಿ, ಹೋಟೆಲಿಗೆ ಹೋದಾಗಲೂ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿದ್ವಿ. ಸೊ ಸಿನಿಮಾ ಬಗ್ಗೆ ಎಲ್ಲರೂ ಅಫ್ಕೋರ್ಸ್ ಹೇಳಿದ್ದಾರೆ, ಪಾತ್ರಗಳ ಬಗ್ಗೆ ಹೇಳಿದ್ದಾರೆ, ಅವರವರ ಪಾತ್ರಗಳ ಬಗ್ಗೆ ಏನೋ ಹೇಳ್ಕೊಂಡಿದ್ದಾರೆ. ಐ ವಿಲ್ ಟೆಲ್ ಯು ವೈ ನರಗುಂದ ಬಂಡಾಯ ಇಸ್ ವೆರಿ ಸ್ಪೆಷಲ್. ನನ್ನ 8ನೇ ಸಿನಿಮಾ ಮೊದಲನೇ ರಿಲೀಸು ನರಗುಂದ ಬಂಡಾಯ. ಹಾಗೆ ನಿರ್ಮಾಪಕರಿಗೆ ಇದು ಬಂಡವಾಳ, ನನಗಿದು ಎಮೋಷನ್ಸ್. ಯಾಕಂದರೆ ನಾನು ಈ ಚಿತ್ರೀಕರಣ ಶುರು ಮಾಡಿದ್ದು 2017 ಆಸ್ಪಾಸ್ರಲ್ಲಿ, ಅಂದರೆ ಐ ಇನ್ವೆಸ್ಟೆಡ್ 5.5 years ಆಫ್ ಮೈ ಲೈಫ್ ಇನ್ ದಿಸ್. 5.5 ವರ್ಷ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿತ್ತು, ಶೂಟಿಂಗ್ ಬರ್ತಿದ್ವಿ, ಲೊಕೇಶನ್ಸ್ ಪ್ರಾಬ್ಲಮ್ ಆಗ್ತಿತ್ತು, ಬಂಡವಾಳ ಇಷ್ಟ ಅಂದ್ಕೊಂಡಿದ್ದು ಇಷ್ಟ ಆಗೋಯ್ತು, ಎಷ್ಟೋ ದಿನ ನಾವು ಶೂಟಿಂಗ್ ಮಾಡೋದು ದುಡ್ಡಿದ್ದೆ, ಸಡನ್ನಾಗಿ ಹೊರಟುಬಿಟ್ವಿ, ಊರ ಕಡೆ ಹೊರಟ್ವಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಇಷ್ಟು ಸಮಸ್ಯೆಗಳನ್ನ ದಾಟಿ ಮತ್ತೆ ರೀ ರಿಲೀಸ್ ಮಾಡೋಕೆ ಬಂದಿದ್ದೀರಾ ಸರ್, ಹ್ಯಾಟ್ಸ್ ಆಫ್ ಸರ್ ನಿಮ್ಮಿಬ್ಬರಿಗೂ, ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ಐ ಥಿಂಕ್ ಈ ಥರದ ಒಂದು ಸಿನಿಮಾ ಅಂದರೆ ಅಫ್ಕೋರ್ಸ್ ನನಗೆ ಗೊತ್ತಿದೆ, ಇವತ್ತೊಂದು 5.5 ವರ್ಷ ಹಿಂದೆ ಶೂಟ್ ಮಾಡಿರೋ ಸಿನಿಮಾ, ಇವತ್ತಿನ ಜನಗೆ ಅದನ್ನು ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು OTT ಎಕ್ಸ್ಪೋಜರ್ ಚೆನ್ನಾಗಿದೆ, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲೂ ಬರ್ತಿದ್ದಾವೆ, ತುಂಬ ಅಪ್ಡೇಟೆಡ್ ಆಗಿದೆ. ನಾವು ತುಂಬ ಹಳಬರು ಅನ್ಸ್ಕೊಳ್ತೀವಿ, ಅಂದರೆ ಮೇಕಿಂಗ್ ವೈಸ್ ಆಗಿರ್ಬೋದು ಅಥವಾ ಸುಮಾರು ವಿಚಾರಗಳಾಗಿರ್ಬೋದು. ಬಟ್ ಆ 1980 ಇತಿಹಾಸನ ನಾವು ಮತ್ತೆ ಬದಲಾಯಿಸೋದಿಕ್ಕಂತೂ ಆಗಲ್ಲ, ಅದನ್ನು ವೈಭವೀಕರಿಸೋದಿಕ್ಕಾಗಲ್ಲ ಅಥವಾ ಮಾಡರ್ನೈಸ್ ಮಾಡೋದಿಕ್ಕಾಗಲ್ಲ, ಅದನ್ನು ಹೀಗೆ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲರಲ್ಲೂ ದಯವಿಟ್ಟು ಎರಡೂ ಕೈಗಳ ಮುಗಿದ ಮನವಿ ಮಾಡ್ಕೊಳ್ತೀನಿ. ಈ ಸಿನಿಮಾನ ಒಂದು ಖಂಡಿತವಾಗ್ಲೂ ನಿರ್ಮಾಪಕರ ಬಂಡವಾಳ ಸೇಫ್ ಆಗಬೇಕು, ನಮ್ಮಂತ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಇನ್ನಷ್ಟು ಹೊಸಬ್ರಿಗೆ ಏನೋ ಹೆಲ್ಪ್ ಆಗುತ್ತೆ, ಅವ್ರುಗಳು ಅಟ್ಲೀಸ್ಟ್ ಒಂದು ಈ ಸಿನಿಮಾ ಗೆದ್ರೆ ನಮ್ಮಂತ ಸುಮಾರು ಜನ ಹುಡುಗರಲ್ಲಿ ಇನ್ನೊಂದು ಅವಕಾಶ ಹೇಳ್ಕೊಡ್ತಾರೆ. ಬಿಕಾಸ್ ಲಾಕ್ಡೌನ್ ನಾನೊಂದು ಸಿನಿಮಾ ಕೇಳ್ಕೊಂಡೆ, ಸರ್ ಒಂದು ಸಿನಿಮಾ ಕೇಳ್ಕೊಂಡ್ರು, ತತ್ತರಿಸೋಗಿದೆ, ಸಿನಿಮಾಗಳಿಲ್ಲ, ನಿಮಗೂ ಗೊತ್ತೆ ಎಷ್ಟು ಕಷ್ಟ ಆಗಿದೆ ಅಂತ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಹರಿಸಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ನನ್ನ ಸೀನಿಯರ್ ಆರ್ಟಿಸ್ಟ್ಗಳಿಗೆ. ಬಿಕಾಸ್ ನನ್ನ ನರಗುಂದ ಬಂಡೆ ಇನ್ನೊಂದು ಏನಕ್ಕೆ ಸ್ಪೆಷಲ್ ಅಂದರೆ, ನಾನು ತುಂಬ ಸೀನಿಯರ್ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿದೆ. ಶುಭಾ ಮ್ಯಾಮ್ ಆಗಿರ್ಬೋದು, ಶಿ ವಾಸ್ ವೆರಿ ಸ್ವೀಟ್ ಟು ಮೀ. ನಂಗೆ ಫೈಟ್ಸ್ ಮಾಡುವಾಗ ಹೇಗೆ ಫೈಟ್ ಮಾಡಬೇಕು, ಕೈ ಕಾಲು ಎಷ್ಟು ಹತ್ತಿರ ಬರಬೇಕು, ಎಷ್ಟು ನಿಂತ್ಕೊಳ್ಬೇಕು ಅಂತ ಹೇಳ್ಕೊಡಿದ್ರು ರವಿಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀರಸ ಮಹೇಶ್ವರ್ ಸರ್, ನಾನು ಒಬ್ಬ ರೈತರ ಮಗ ಆಗಿ ಅವರು ರೈತರಾಗಿ ನಾವು ಶೂಟಿಂಗ್ ಮುಗಿದ ನಂತರ ಯಾವಾಗಲೂ ಜಮೀನು ಬೆಳೆ ಬೆಳೆಯೋದು ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ. ಆ್ಯಂಡ್ ಕೌರವ ವೆಂಕಟೇಶ್ ಥ್ಯಾಂಕ್ ಯು ಸೋ ಮಚ್, ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿಕೊಟ್ರಿ. ತ್ರಿಭುವನ್ ಸರ್ ಥ್ಯಾಂಕ್ ಯು ಸೋ ಮಚ್, ಸರ್ ಥ್ಯಾಂಕ್ ಯು ಸೋ ಮಚ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ವೆರಿ ಮಚ್. ಅವತ್ತು ಕೂಡ ನನ್ನ ಅಪ್ಪ ಇದೆ, 2 ವರ್ಷದಿಂದ ನಾವು ಹೋಗಿ ಈಗ ಒಂದು ಬೈಟ್ ಬೇಕು ಅಂತ ಕೇಳಿದಾಗ ಆ ಇಡೀ ಇತಿಹಾಸನ ತಿಳ್ಕೊಂಡು ಅದ್ರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರು, ಏನೋ ತೆರೆ ಹಿಂದೆ ತೆರೆ ಮುಂದೆ, ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಸರ್ ಕೇಳಿದ್ರು ಉತ್ತರ ಕರ್ನಾಟಕದಲ್ಲಿ ಯಾಕೆ ಇರಲಿಲ್ಲ ಅಂತ, ಸರ್ ಸ್ವಲ್ಪ ನಾಚಿಕೊಂಡ್ರು. ಬಟ್ ಹೇಳ್ತೀನಿ, ನಮಗೆ ರಿಲೀಸಿಂಗ್ಗೆ ನಾವು ಕಳ್ಕೊಂಡಿರುವಂಥ ಮೊತ್ತ, ಯಾಕೆಂದರೆ ನಾವು 2020 March 13 ರಿಲೀಸ್ ಮಾಡಿದ್ವಿ, March 14 ಥಿಯೇಟರ್ ಲಾಕ್ಡೌನ್ ಆಯಿತು, March 22 ಸ್ಟೇಟ್ ಲಾಕ್ಡೌನ್ ಆಯಿತು. ಸೊ ನಾವು ಅವತ್ತಿಗೆ ಖರ್ಚು ಮಾಡಿದ್ದು ಪ್ರಮೋಷನ್ ದುಡ್ಡು ಬರೋಬ್ಬರಿ 50-55 lakh rupees, ಅದೆಲ್ಲೂ ಕಾಣಿಸ್ತಿಲ್ಲ, ಬರಲೂ ಇಲ್ಲ ಆಚೆ. ಸೊ ಮತ್ತೆ ನಾವು ರೀ ರಿಲೀಸ್ ಮಾಡೋಕ್ಕೆ ಹೋದಾಗ ಒಂದಷ್ಟು ಪೋರ್ಷನ್ಸ್ಗಳಿನ್ನೂ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ತೀರಿಸೋದು ಕೂಡ ಇತ್ತು. ಸೊ ಟೆಕ್ನಿಕಲಿ ನಾನು ಸ್ವಲ್ಪ ಹಿಂದೆಗಡೆ ಕೂತು ಪ್ರೀ ಪ್ರೊಡಕ್ಷನ್ಸ್ ಪೋಸ್ಟ್ ಪ್ರೊಡಕ್ಷನ್ ಅವ್ರ ಜೊತೆ ಕೂತಾಗ ವಿ ಅಂಡರ್ಸ್ಟುಡ್ ಎಷ್ಟು ದುಡ್ಡು ಕಳ್ಕೊಂಡಿದ್ದೀವಿ ಅಂತ. ಸೊ ಬೆಂಗಳೂರಲ್ಲಿ ಒಂದಷ್ಟು ಥಿಯೇಟರ್ಗಳನ್ನ ಇಟ್ಕೊಂಡು ರಿಲೀಸ್ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇವತ್ತಿಲ್ಲ.
ಸೊ ಹಾಗಾಗಿ ಅಲ್ಲಿ ಹೋಗಿ ಖಂಡಿತವಾಗ್ಲೂ ವಾಪಸ್ ಬರ್ತೀವಿ. ಇನ್ಫ್ಯಾಕ್ಟ್ ನಾವು ಸಿ ಎಂ ಹತ್ರ ಕೂಡ ಮಾತಾಡ್ತಾ ಇದೀವಿ, ಬೊಮ್ಮಾಯಿ ಸರ್ನ ಒಂದು ಪ್ರೀಮಿಯರ್ ಮಾಡಬೇಕು. ಸಿ ಸಿ ಪಾಟೀಲ್ ಅವ್ರದ್ದು ಆಲ್ರೆಡಿ ಮಾತಾಡಿದೀವಿ, ನರಗುಂದದ ಮಿನಿಸ್ಟರ್ ಹತ್ರ ಮಾತಾಡಿದೀವಿ. ಒಂದಷ್ಟು ರೈತರ ಪರವಾಗಿ ಅಥವಾ ಹೋರಾಟದ ಪರವಾಗಿ ನಿಂತ ಸುಮಾರು ಧೀಮಂತ್ರಗಳನ್ನ ಕರೆಸಿ ಒಂದು ವಿ ಸೋಮಣ್ಣ ಅವ್ರು ಕೂಡ ಬರ್ತಾ ಇದಾರೆ, ಒಂದು ದೊಡ್ಡ ಪ್ರೀಮಿಯರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ. ಅದ್ರ ಎಲ್ಲ ಹೋಗಿ ಮಾತಾಡ್ ಕೂಡ ಬಂದಿದೀವಿ. ಸೊ ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಸಿನಿಮಾನ ಹರಿಸಿ ಆಶೀರ್ವದಿಸಿ. ಒಂದು ಒಳ್ಳೆ ಸಿನಿಮಾ, ತುಂಬಾ ಅದ್ಭುತವಾದ ಸಿನಿಮಾ ಅಂತ ಹೇಳಲ್ಲ, ಒಂದು ಒಳ್ಳೆ ಪ್ರಯತ್ನ, ಜೆನ್ಯೂನ್ ಪ್ರಯತ್ನ, ಒಳ್ಳೆ ಸಿನಿಮಾ, ಅದನ್ನು ದಯವಿಟ್ಟು ಎಕ್ಸ್ಪೋಸ್ ಮಾಡಿಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್.